ಸರ್ಕಾರ ಜಾಗ ಅಲ್ಲಿನ ಪಟ್ಟಣ ಪಂಚಾಯಿತಿಯ ಸಾಹೇಬನಿಗೆ 1 ಲಕ್ಷ ಹಣ ಕೊಟ್ಟರೆ ಸಾಕಂತೆ ಆ ಜಾಗ ನಿಮ್ಮದಾಗ್ತದಂತೆ ಹಾಗಾದ್ರೆ ಆ ಸಾಹೇಬ ಯಾರು ಇದರ ಹಿಂದೆ ಯಾರ ಕೈವಾಡ ಇದೆ ಅಕ್ರಮ ದಂಧೆಗಳು ನಡೆಯತಾ ಇದ್ರು ಜಿಲ್ಲಾಡಳಿತ ಏಕೆ ಮೌನಾಗಿದೆ ಮೌನಕ್ಕೆ ಯಾಕೆ ಶರಣಾಗಿದೆ ಜಿಲ್ಲಾಡಳಿತ ಅಸಲಿ ರಹಸ್ಯ ಏನು ಇಂಚಿಂಚು ಮಾಹಿತಿ ಅಮೋಕ್ ಟಿವಿ ಬಯಲಿಗೆ ತರಲಿದೆ ಲಭ್ಯವಾಗ್ತಿದೆ ಬ್ರೇಕಿಂಗ್ ನೋಡ್ಕೊಂಡು ಬನ್ನಿ ಹನೂರು ಸರ್ಕಾರಿ ನಿವೇಶನ ಬೊಂಬಾಟಾಗಿ ಸೇಲ್ ಆಗ್ತಾ ಇದೆ ಈ ದಂಧೆಯಲ್ಲಿ ಜೋರಾಗಿ ನಡೆಯತಾ ಇದೆ ಇದು ಹನೂರು ಪಟ್ಟಣ ಪಂಚಾಯಿತಿಯ ಕರ್ಮಕಾಂಡ ಬಡವರಿಗೆ ಉಂಡೆನಾಮ ಉಳ್ಳವರ ಹಂಗಾಮ ಎನ್ನುವಂತಾಗಿದೆ ಇಲ್ಲಿನ ಪರಿಸ್ಥಿತಿ ಆರ್ಎಸ್ ಆಶ್ರಯ ಯೋಜನೆಯಡಿ ಬಡಾವಣೆಯಲ್ಲಿ ಬೀಕರಿವೆ ಸೈಟ್ಗಳು ನೋಡಿ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲೊಬ್ಬ ಹೈಟೆಕ್ ಬ್ರೋಕರ್ ಇದ್ದಾನೆ ಕೇವಲ 1 ಲಕ್ಷ ಹಣ ಕೊಟ್ಟರೆ ಸಾಕು ಆತ ಜಾಗವನ್ನ ಕೊಡ್ತಾನಂತೆ ಪ್ರತಿ ಜಾಗನು ನಿಮ್ಮದಾಗುತ್ತಂತೆ ರಾಜಾರೋಷವಾಗಿ ಇಂತಹ ಹೇಳಿಕೆಯನ್ನ ಹೇಳ್ಕೊಂಡು ದಂದೆಗೆ ಇಳಿದಿದ್ದಾರೆ ಅಲ್ಲಿನ ನಕಲಿ ಬ್ರೋಕರ್ಗಳು ನಿವೇಶನ ಹಕ್ಕುಪತ್ರವನ್ನೇ ನಕಲು ಮಾಡುತ್ತಿದ್ದಾರೆ ಕದೀಮರು ಹಕ್ಕುಪತ್ರದಲ್ಲಿ ಜಿಲ್ಲೆಯನ್ನೇ ಬದಲಾಯಿಸಿದ ನಕಲಿ ಪಾಂಡಿತ್ಯ ಪುರುಷ ನೋಡಿ ಇಂತಹ ಸರ್ಕಾರಿ ಜಾಗಗಳನ್ನು ಕೇವಲ ಆ ಪಟ್ಟಣ ಪಂಚಾಯಿತಿಯ ಸಾಹೇಬನಿಗೆ 1 ಲಕ್ಷ ಹಣ ಕೊಟ್ಟರೆ ಸಾಕಂತೆ ಆ ಜಾಗ ನಿಮ್ಮದಾಗುತ್ತೆ ಕೋಳೆಗಾಲ ಚಾಮರಾಜನಗರ ಜಿಲ್ಲೆಗೆ ಸೇರಿದ ಅಥವಾ ಮೈಸೂರು ಜಿಲ್ಲೆಗೆ ಸೇರಿದ ಈ ಜಾಗ ಈ ಹಕ್ಕುಪತ್ರದಲ್ಲಿ ಜಿಲ್ಲೆಯನ್ನೇ ಬದಲಾಯಿಸಿ ಕೊಡ್ತಾ ಇದ್ದಾರೆ ಸರ್ಕಾರಿ ಆಶ್ರಯ ಯೋಜನೆ ನಿವೇಶನ ಅಕ್ರಮ ಮಾರಾಟ ಜಾಲ ಪತ್ತೆಯಾಗಿದೆ ಸರ್ಕಾರದ ನಿವೇಶನ ಬಿಡ್ತಾ ಇಲ್ಲ ಅದಕ್ಕೂ ಕೂಡ ಕಲ್ಲು ಹಾಕಿ ದುಡ್ಡು ಹೊಡ್ಕೊಳ್ತಾ ಇದ್ದಾರೆ ಕೇವಲ 1 ಲಕ್ಷಕ್ಕೆ ನಿವೇಶನ ಕೊಡುವಂತೆ ಆಮಿಷದ ಆರೋಪಗಳು ಇಲ್ಲಿ ಕೇಳಿ ಬಂದಿದವೆ ಅಕ್ರಮವನ್ನ ಬಯಲಿಗೆಳೆದ ಸಮಾಜ ಸೇವಕಿ ಲಕ್ಷ್ಮಿ ಮಹೇಶ್ ನೋಡಿ ಇಂತಹ ಸರ್ಕಾರಿ ನಿವೇಶನಗಳು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲಿ ಇಂತಹ ಜಾಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗಿ ಅಲ್ಲಿ ಕಾಣ್ತಿದವೆ ಇದರ ಹಿಂದೆ ಯಾರ ಕೈವಾಡ ಇದೆ ಇದರ ಹಿಂದೆ ಅಡ್ವಾನ್ಸ್ ಆಗಿ ಆ ಸಾಹೇಬನಿಗೆ 50,000 ರೂಪಾಯಿ ಕೊಟ್ಟರೆ ಸಾಕಂತೆ ಪ್ರತಿಯೊಂದು ಇಲ್ಲಿ ಈ ಸ್ವತ್ತು ಆಗುತ್ತೆ ನಿಮ್ಮ ಜಾಗ ಕೂಡ ನಿಮ್ಮದಾಗುತ್ತೆ 1 ಲಕ್ಷ ಹಣ ಕೊಟ್ಟರೆ ಸಾಕು ಅಡ್ವಾನ್ಸ್ ಆಗಿ 50,000 ಕೊಟ್ಟರೆ ವರ್ಕೌಟ್ ಆಗುತ್ತೆ ನಿಮ್ಮ ಕೆಲಸ ಮಹಿಳೆಯೊಬ್ಬರಿಗೆ ಆಮಿಷವಡಿ ಹಣ ಪೀಕಲು ಮುಂದಾಗಿದ್ದಾರೆ ಇಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಕೊಡ್ತಾರಂತೆ ಆ ಸಾಹೇಬನ ಜೊತೆಗೆ ಇನ್ನೊಬ್ಬ ಸರದಾರ ಕೂಡ ಇದ್ದಾನೆ ಇದರ ಹಿಂದೆ ಇನ್ನು ಯಾರೆಲ್ಲ ಕೈವಾಡ ಇದೆ ಇಲ್ಲಿ ಸರದಾರ ಎಂಬ ಹೆಸರಿನ ವ್ಯಕ್ತಿ ನಿವೇಶನ ಸ್ಥಳಕ್ಕೂ ಕರೆದೊಯ್ದು ತೋರಿಸ್ತಾರಂತೆ ಅಲ್ಲಿರುವಂತಹ ಜನರಿಗೆ ಯಾರಿಗೆಲ್ಲ ಜಾಗ ಕೊಡಿಸಬೇಕಾಗಿರುತ್ತೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರನ್ನ ತೋರಿಸ್ತಾರಂತೆ ಇಂತಹ ಭೂಪ ನೋಡಿ ಬರೀ 1 ಲಕ್ಷಕ್ಕೆ ನಿಮ್ಮ ಕೆಲಸ ಆಗುತ್ತೆ ಇಲ್ಲಿ ಇತ್ತ ತಮ್ಮ ಸಾಹೇಬರಿಗೆ ಬೇಕಾದವರಿಗೆ ಸೈಟ್ ನೀಡಿ ಈ ಸ್ವತ್ತನ್ನು ಕೂಡ ಮಾಡಿಕೊಡ್ತಾರಂತೆ ನೋಡಿ ಈ ಪಟ್ಟಣ ಪಂಚಾಯಿತಿಯಲ್ಲಿ ಇರುವಂತಹ ಒಬ್ಬ ಅಧಿಕಾರಿ ಅವರು ಯಾರು ಅನ್ನೋದು ಕೂಡ ಇನ್ನು ಇಲ್ಲಿ ತನಿಕೆ ಆಗಬೇಕು ಇಂತಹ ಕೆಲಸಕ್ಕೆ ಇಳಿದಿದ್ದಾರಲ್ಲ ಇಂತಹ ಅಧಿಕಾರಿಗಳಿಗೆ ಆದಷ್ಟು ಬೇಗ ಅಮಾನತ್ತು ಮಾಡಬೇಕು ಕೇಳಿದ ಮೇಲೆ ಸೈಟ್ ತಗೊಳ್ಬೇಕು ಇಲ್ಲಂದ್ರೆ ಸಾಹೇಬರು ಬೈತಾರೆ ಅಂತ ಸರ್ದಾರನ ಮಾತಾಗಿದೆ ಇಲ್ಲಿ ಯಾರಾದರೂ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಕೇಳಿದ್ರೆ ಸುಮ್ಮನೆ ದುಡ್ಡು ಕೊಡಬೇಕು ತಗೊಳ್ತಾ ಇರಬೇಕು ಇಲ್ಲಿ ಸೈಟ್ ಏನು ಎಕ್ಸ್ಟ್ರಾ ಕ್ವೆಶ್ಚನ್ ಕೇಳೋ ಹಾಗಿಲ್ಲ ಹಾಗಾದ್ರೆ ಹನೂರು ಪಟ್ಟಣ ಪಂಚಾಯಿತಿಯಲ್ಲಿರುವ ಆ ಸಾಹೇಬ ಯಾರು ಇದೆಲ್ಲ ವಿಚಾರವನ್ನ ತಿಳಿದು ವಸತಿ ಸಚಿವರೇ ಏನಿದು ಅವಸ್ಥೆ ಅಂತ ಅಲ್ಲಿರುವ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ನುಂಗುಭಾರ್ಕ ವಿರುದ್ಧ ಯಾವಾಗ ನೀವು ಕ್ರಮವನ್ನ ತೆಗೆದುಕೊಳ್ಳುತ್ತೀರಿ ಜಿಲ್ಲಾಡಳಿತ ಯಾಕೆ ಮೌನಕ್ಕೆ ಶರಣಾಗಿದೆ ಇದೆಲ್ಲ ವಿಚಾರವನ್ನ ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ಲ ನಿಮಗೆ ತಿಳಿದ್ರೂ ಕೂಡ ಯಾಕೆ ಜಿಲ್ಲಾಡಳಿತ ಸುಮ್ಮನಾಗಿದೆ ಕೆಲವೊಂದಿಷ್ಟು ಪ್ರಶ್ನೆಗಳು ಇಲ್ಲಿ ಮೂಡಿ ಬಂದಿದ್ದಾವೆ ಹಾಗೆ ಇಲ್ಲಿ ಇಂತಹ ಸರ್ಕಾರಿ ಜಾಗಕ್ಕೆ ಇವರು ಮಾರಾಟ ಮಾಡ್ತಾ ಇದ್ದಾರಲ್ಲ ಈ ಜಾಗವನ್ನ ಇಷ್ಟು ಸಲೀಸಾಗಿ ಮಾರಾಟ ಆಗ್ತಾ ಇದೆ ಅಂದ್ರೆ ಇದರ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ ಜಿಲ್ಲಾಡಳಿತಕ್ಕೂ ಕೂಡ ಇದು ಗೊತ್ತಿರೋ ವಿಷಯ ಇದೆ ಆದ್ರೆ ಯಾಕೆ ಸುಮ್ಮನಿದೆ ವಸತಿ ಸಚಿವರಿಗೆ ಗೊತ್ತಿಲ್ವಾ ಈ ವಿಷಯ ಇಷ್ಟು ಸಲೀಸಾಗಿ 1 ಲಕ್ಷಕ್ಕೆ ಕೆಲಸ ಆಗ್ತಾ ಇದೆ ಇದರ ಜೊತೆಗೆ ಈ ಸ್ವತ್ತು ಕೂಡ ಕೊಡ್ತಾರಂತೆ ಈ ಸ್ವತ್ತು ಮಾಡಿ ಕೊಡ್ತಾರಂತೆ ಇಷ್ಟೊಂದು ಸಲೀಸಾಗಿ ಇಲ್ಲಿ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ
ಯಾಕೆ ಜಿಲ್ಲಾಡಳಿತ ಇಲ್ಲಿ ಏನ್ ಮಾಡ್ತಿದೆ ಹಾಗಾದ್ರೆ ಇಲ್ಲಿ ಈ ಸರದಾರ ಮತ್ತು ಅಲ್ಲಿರುವಂತಹ ಗ್ರಾಹಕರು ಯಾರಿದ್ದಾರಲ್ಲ ಅವರಿಗೆ ಸೇಲ್ ಮಾಡ್ತಾ ಇರ್ತಾರೆ ಅವರ ಜೊತೆಗೆ ಯಾವ ತರ ಇವರು ಮಾತಾಡಿದ್ದಾರೆ ತಮ್ಮ ವ್ಯಾಪಾರವನ್ನ ಹೇಗೆ ಮಾಡಿದ್ದಾರೆ ಪ್ರತಿಯೊಂದು ಆಡಿಯೋ ಕೂಡ ಈಗ ಅಮೋಕ್ ಟಿವಿಗೆ ಲಭ್ಯವಾಗಿದೆ ಅಲ್ಲಕ್ಕೆ ನಮ್ಗೆ ಮಾಡಕ್ ಸರಿ ನಂಬರ್ ಇಲ್ಲ ಸಿಕ್ಕ ಫೋನ್ ಇನ್ನು ಒಂದು ಕಮ್ಮಿ ಬೆಲೆಗೆ ಸೈಟ್ ಸಿಕ್ಕಿದಾಗ ಏನು ಮಾಡ್ಕಾತರು ಮಾಡ್ಕೊಳ್ತೀನಿ ನಾನು ಕೊಡ್ತೀನಿ ನಾನು ಈಗ ಆಚಿಡಿ ದುಡ್ಡು ನೋಡು 20 ರೆಡಿ ಮಾಡ್ ಕೊಡ್ರಾ ಹೋಗಿ ತಗೋ ರೆಡಿ ಮಾಡ್ ಕೊಡ್ರಾ ಈಗ ಸಿಕ್ಕ ಫೋನ್ ಕೊಡ್ತರಾ ಬಿಡಿ ಆಮೇಲೆ 1000 ಕ್ಕೆ ಕೊಡಲ್ಲ ಅಂತ ಅವರು ಪಂಚಾಯತಿಯಲ್ಲಿ ಅಮೌಂಟ್ ಕೊಟ್ರು ಆಚೆ ಬರೋ ಪತ್ರ ಅವರಿಗೆ ಅವರು ನಮಗೆ ನಿಮ್ಮ ವಿಶ್ವಾಸ ಚೆನ್ನಾಗಿದೆ ನಿಮ್ದು ಏನೈತೆ ಅಮೌಂಟ್ ಕೊಟ್ರು ಅವರು ಕೊಡ್ತಾರೆ ನಮಗೆ ಅವರು ಹೇಳ್ತಾರೆ ನಿಮಗೆ ಅವರು ಮಾತ್ರ ಅರ್ಥ ಆಯ್ತಿಲ್ಲ ಇರ್ತೀನಿ ಬಸ್ಲೆ ಕೊಡೋ ಸುಸ್ತಾ ಇದ್ದೀನಿ ಅಷ್ಟು ದೊಡ್ಡ ದೊಡ್ಡ ಸೈಟ್ ಗಳನ್ನ ಒಂದ್ಸಲ 1 ಲಕ್ಷ ರೂಪಾಯಿ ಹೇಳ್ಕೊಂಡು ದುರಾಸೆಗೆ ಪಾಪ ಹಳ್ಳಿಯವರು ಪಾಪ ಕಿವಿ ಬೊಂಬೆ ಇರೋದೆಲ್ಲ ಮಾರಿ ಬಟ್ಟಿ ಒಂದ್ ಸೈಟ್ ಸಿಗುತ್ತೆ ಅಲ್ಲ ಆಸೆ ತಗೋತಾ ಇದಾರೆ ಅದ್ ಏನಂದ್ರೆ ಪಟ್ಟಣ ಪಂಚಾಯತಿ ಒಳಗಡೆಗೆ ಆ ಸಮಾನ್ ಪಡಿ ಯಾರೋ ಕಳ್ಳಾಧಿಕಾರಿ ಇದಾರೆ ಆ ಕಳ್ಳಾಧಿಕಾರಿ ಇರೋದ್ರಿಂದ ಇವರು ದಳ್ಳಾಳಿಗಳು ಇದು ಮಾಡ್ತಾ ಇರೋದು ಸುಮಾರು ನುಗ್ಗೋಡ್ತಾ ಇದ್ರಲ್ಲ ಬರೀ ಸೃಷ್ಟಿ ಮಾಡೋದು ಜಮೀನುಗಳು ಅಂತ ಅವ್ರ ಹೆಸರು ಇವ್ರ ಹೆಸರು ಎಲ್ಲ ಮಾಡ್ತಾ ಇದಾರೆ ಸೈಟ್ಗಳು ಗೋಲ್ಮಾಲ್ ಮಾಡ್ತಾ ಇದಾರೆ ಇದು ಕಡವನ ಬಿಡಬೇಕು ಯಾಕೆ ಪಾಪ ಎಷ್ಟೋ ಜನಗಳು ಗೊತ್ತಿದ್ದಾರೆ ತಗೋತಾ ಇದಾರೆ ಇವ್ರು ಇದೇ ರೀತಿ ಹೆಂಗಸರುಗಳ ಮಕ್ಕಳುಗಳ ಅಮಾಯಕರು ನೋಡಿ ಬಲೆ ಹಾಕ್ತಾ ಇದಾರೆ ಈಗ ಅಲ್ಲಿ ಸುಮಾರು ಜನ ಮನೆನೂ ಕಟ್ಟಿದ್ದಾರೆ ಆ ಮನೆನೂ ಅವ್ರು ಸಿಗಲ್ಲ ಅದು ಸರಿಯಾದ ತನಿಖೆ ಬಂದ್ಬಿಟ್ರೆ ಯಾವುದೇ ಕರೆದ್ರು ಇವಾಗ ಕಟ್ಟ ಮನೆ ಹೋಯ್ತವೆ ಅದರಿಂದ ನಿಧಾಸೆ ತಗೊಂಡ್ಬೇಕು ಆ ನಿಧಾಸ ಅಂತಕ್ಕೆ ಏನಪ್ಪ ಅಂದ್ರೆ ತಕ್ಷಣ ಇವಾಗ ಅವ್ರ ಮೇಲೆ ಕಾರ್ಯಾಚರಣೆ ನೀವು ಸರ್ಕಾರಿಗಳು ಸಿಒಡಿನೋ ಸಿ ಎ ಬಿನೋ ಯಾರೋ ಬಿಡಿ ನೀವು ಬಿಟ್ಟು ತಕ್ಷಣ ಇವಾಗ ಈ ದಂಧೆ ನಿಲ್ಲಿಸ್ಬೇಕು ಯಾಕೆ ನಿಲ್ಲಿಸ್ಬೇಕು ಅಂದ್ರೆ ಬಡ ಬಾಯಿಗೆಲ್ಲ ಮಣ್ಣಾಗ್ತಾ ಇದೆ ಇಂಥ ದಳ್ಳಾಳಿಗಳಿಗೂ ನೋಡಿ ಹೇಳ್ತಾ ಇದ್ದೀನಿ ಎಚ್ಚರಿಕೆ ಈ ಮೂರ್ಖ ಸಾಸಿಗೆ ದಳ್ಳಾಳಿಗಳು ಅಧಿಕಾರಿಗಳು ಗುಲಾಬರ ಆಗ್ಬೇಡ್ರಿ ಯಾರೋ ಕಾಡಿ ಎಲ್ಲ ಅಧಿಕಾರಿ ಕೆಟ್ಟರು ನಾನು ಹೇಳಲ್ಲ ಯಾರೋ ನೂರ್ಕೊಂದು ಅಧಿಕಾರಿ ಇದ್ಕೊಂಡು ಅವ್ರ ರೀತಿ ಪ್ಲ್ಯಾನ್ ಕೊಟ್ಟರಿಂದ ಅವ್ರ ಧೈರ್ಯ ಬರ್ತಾ ಇರೋದು 25 ವರ್ಷದಿಂದ 30 ವರ್ಷದಿಂದ ಇದ್ದಿದ್ರು ಇವಾಗ ಅದೇ ಅದೇ ಹೆಸರಲ್ಲಿ ಅದೇ ಸೀರು ಅದೇ ಇದು ಮಾಡ್ಕೊಡ್ತೀನಿ ಅಂದರೆ ಇದು ತುಂಬ ದೊಡ್ಡ ಜಾಲ ಇದೆ ಈ ಜಾಲಕ್ಕೆ ಕಡವನ ಹಾಕ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇದು ತಗೊಂಡ್ರು ಕೂಡ ಯಾರು ಉರ್ಜಿದ್ದಾಗಲ್ಲ ಇನ್ಯಾರು ತಗೊಳಕ್ ಹೋಗ್ಬೇಡಿ ಇದು ಸುಮ್ಮನೆ ಬಿಡಕ್ಕೆ ಹೋಗ್ಬೇಡಿ ಕೂಡಲೇ ಇದ್ರ ಬಗ್ಗೆ ಕ್ರಮ ಕೈಗೊಂಡಿರ್ಬೇಕು ದಳ್ಳಾಳಿಗಳು ಮತ್ತು ಯಾವ ಆಫೀಸರು ಅದನ್ನ ಸರಿಯಾದ ರೀತಿಯಲ್ಲಿ ಕ್ರಮ ಮಾಡಿಬಿಟ್ಟು ಈಗ ಯಾರು ಕಟ್ಟಿದ್ದಾರೆ ಮನೆಗಳಿಗೆ ಧೈರ್ಯವಾಗೆ ಅವ್ರಿಗೆ ಪೇಸ್ ಮಾಡೋಂಥ ಇದಾಗಬೇಕಾಗಿದೆ ಇಲ್ಲಾದ್ರೆ ಯಾರು ಅಲ್ಲಿ ಅತಿಕೃತವಾಗಿಲ್ಲ ಇದು ತಿಳ್ಕೊಂಡೇ ಅಧಿಕಾರಿಗಳಿಗೆ ಉಬ್ಬಿಟ್ರು ಒಳಗಡೆಗೆ ಈ ಕುರಿತು ಬ್ರೋಕರ್ ಗ್ರಾಹಕರ ಜೊತೆಗೆ ಮಾತನಾಡಿದ್ದಾರೆ ಆ ಆಡಿಯೋ ಕೂಡ ಈಗ ಅಮೋಕ್ ಟಿವಿಗೆ ಲಭ್ಯವಾಗಿದೆ ಕೇಳ್ಕೊಂಡು ಬನ್ನಿ ಏನ್ ಮಾತನಾಡಿದ್ದಾರೆ ಅಂತ ಹಲೋ ಏನು ಹೇಳಲಿಲ್ವಲ್ಲ ಅಂದಂದೆ ಇದು ಅಮೌಂಟ್ ಏನು ಕೊಡಲಿಲ್ಲ ಅವರು ಇಲ್ಲ ಸರ್ ಕೊಡಲಿಲ್ಲ ನಂಬರ್ ಸ್ವಿಚ್ ಆಫ್ ಆಯ್ತಾ ಅವ್ರದ್ದು ನಂಬರ್ ಸ್ವಿಚ್ ಆಫ್ ಆಯ್ತಾ ಸ್ವಿಚ್ ಆಫ್ ಬರ್ತಾ ಇದೆ ಅವ್ರದ್ದು ಅಮೌಂಟ್ ಕೊಟ್ಟಿಲ್ಲ ಏನಿಲ್ಲ ಸರ್ ಅಮೌಂಟ್ ನಾಟಕಗಳು ಅವರೆಲ್ಲ ಸ್ವಲ್ಪ ಕೊಡಲಿಲ್ಲ ಅಮೌಂಟ್ 1 ರೂಪಾಯಿನೂ ಕೊಡಲಿಲ್ಲ ಬೇರೆ ಯಾರಿಗಾರ ಮಾಡ್ಬೋದಾ ಮಾಡ್ಬೋದು ಸರ್ ಅದು ಅವ್ರಿಗೋಸ್ಕರ ಪೆಂಡಿಂಗ್ ಮಾಡಿದ್ದು ಒಂದೇ ಒಂದು ಉಳ್ಕೊಂಡಿದೆ ಈಗ ಮಾಡಿದ್ವಲ್ಲ ಅದು ಫಸ್ಟ್ ತೋರಿಸ್ತಲ್ಲ ಅವ್ರ ಹೆಸರು ಮಾಡ್ತೀವಿ ಅಂತ ಅದಾಗೋದು ಸರ್ ಅದು ನಮ್ ನಗರದವ್ರು ಇನ್ನೊಬ್ಬ ಕೇಳ್ತಾರೆ ನಮಗೂ ಮಾಡ್ಕೊಡಿ ಮಾಡಂಗಿದ್ರೆ ಅಂತ ಅಂದ್ಬಿಟ್ಟು ಸರ್ ನಗರದವ್ರೊಬ್ರು ಹಿಂಗಾಗಿದ್ರೆ 1 ಲಕ್ಷ ಸಿಗುತ್ತೆ ಅಂದ್ರೆ ನಮಗೂ ಮಾಡ್ಕೊಡಿ ಅಂತ ಹೇಳ್ತಿರೋ ಅಂದ್ರು ಯಾರು ಸರ್ ನಮ್ಮ ಗೊತ್ತಿರೋ ನಾನು ಪರಿಚಯದವರು ಇಲ್ಲ ಸರ್ ನೀವ್ ಏನೋ ಗೊತ್ತಿದ್ರು ಇವ್ರು ಒಂದ್ಬಿಟ್ಟು ಲೋಕಲ್ ಮಾಡ್ತೀವಿ ಅಷ್ಟೇ ಎಲ್ಲಾರ್ಗು ಎಲ್ ಮಾಡಕ್ಕಾಗತ್ತೆ ಇಲ್ಲ ಅವ್ರು ನಮ್ಗೆ ಬೇಕಾದವ್ರನ್ನ ಎರಡಿದೆ ಅಂತ ನಾವು ನೀವೊಂದು ಮಾಡ್ಕೊಂಡು ಬಿಡಿ ಬಿಡೋಣ ಅಂತ ಅಂದ್ರೆ ನಿಮ್ದೆಲ್ಲ ಕ್ಯಾನ್ಸಲ್ ಆಗಿ ನಮ್ಗೆ ಮಾಡ್ಕೊಡ್ತೀರ ಅಂತ ಎರಡಿದೆ ಅಂತ ಹೇಳಿದ ಅವ್ರಿಗೆ ಅದಕ್ಕೆ ಹೇಳಿ ಬೇಡ ಅಂತ ಮಾಡ್ಲ ಅವ್ರಿಗೆ ನಿಮ್ಗಾದ್ರೆ ಹೇಳಿ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಅವ್ರ ಇವ್ರಿಗೆ ಆಗಲ್ಲ ಸರ್
ಹೌದಾ ಸರಿ ಆಯ್ತು ನಾ ಮತ್ತೆ ಕಾಲ್ ಮಾಡ್ಲ ನಿಮ್ಗೆ ಒಂದ್ ಸ್ವಲ್ಪ ಹೊತ್ತು. ಹಾ ಸರ್ ಮಾಡಿ ಹೇಳಪ್ಪ ಸರ್ದಾರು. ಹಾ ತಿಂಡಿ ಮಾಡಿದ್ರಮ್ಮ? ಇಲ್ಲಪ್ಪ ಇನ್ನು ಮಾಡಿಲ್ಲ ಮಾರೇ, ಸ್ವಲ್ಪ ದೂರ ಆಗೋಯ್ತಲ್ಲ ಬಂದ ಸ್ಟ್ರೈನ್ ಆಗೋಯ್ತು. ಹೌದಾ ಸರಿ ಸರಿ ನೋಡಿ, ನಿನ್ನೆ ಅಮೌಂಟ್ ಕೊಡ್ತೀನಿ ಅಂದ್ರು, ನಿನ್ನೆ ಹೋಗಿದ್ದು ನಿನ್ನೆ ಕೊಡ್ಲಿಲ್ಲ, ಇವತ್ತು ಫೋನ್ 10 ಗಂಟೆಗೆ ಬರ್ತೀನಿ 10:30 ಅಂತಂದ್ರು, ಫೋನೇ ಮಾಡಿಲ್ಲ. ನಮ್ಮನ್ನ ಸಾಹೇಬ್ರು ಬಾಯಿ ಬಂದ ನಮ್ಮನ್ ಹೋಯ್ತಾರೆ. ಹೇಳಿದ್ರೆ ನೋಡಿ ಕೊಡ್ನೇ ಇಲ್ಲ ಅಮೌಂಟ್. ನಾನು ಫೋನ್ ಮಾಡ್ತಾ ಇದೀನಿ, ಫೋನ್ ತೆಗಿತಾ ಇಲ್ಲ. ಈಗ ಫೋನ್ ತೆಗಿತಾ ಇಲ್ವಾ? ಫೋನ್ ಎತ್ತಾ ಇಲ್ಲ. ಹಿಂಗ್ ಮಾಡಿದ್ರೆ ಹೆಂಗ್ ಹೇಳಿ ನಾವು? ಮಾಡ್ತೀನಿ ಇಲ್ಲಮ್ಮ, ಅಲ್ಲಿ ಹೋದಾಗೆಲ್ಲ ನಾವ್ ಇಲ್ಲಿ 100ಗೆ ಬರ್ಬೇಕು, ಅಮೌಂಟ್ಗೆ 100ಗೆ ಬರ್ಬೇಕು ಅಂತಾರ. ನಾನು ಹೇಳಿದೀನಿ ನೆನ್ನೆನೋ, ನಿನ್ನೆ ಸಾಯಂಕಾಲ ಹೋಗ್ ಬಂದೆ ಕತ್ಲೇಲಿ ಹೋಗಿ 7 ಗಂಟೆ ಅದಲ್ಲ ಕೊಟ್ಟು ಬಿಡು, ಅದೇನ ಮಾಡಿ ರೆಡಿ ಮಾಡ್ಕೊ. ಇಲ್ಲ 100ಗೆ ಹೋದ್ರೆ ಮಾಡ್ಕೊಡ್ತೀನಿ ಅಂತ ಹೇಳೋಣ, ಅದ್ ಕೊಡ್ತೀನಿ ಕೊಡ್ತೀನಿ ಅಂದ್ಲು. ಸರಿ ಕೊಡ್ತಾನೆ ಹೇಳ್ಬಿಡಂಗಂತ ಅಣ್ಣ, ನನ್ ಕೈ ಕೊಡೋಣ ಬರ್ತೀನಿ ದುಡ್ಡು ಎತ್ಕೊಂಡು, ನನ್ ಕೊಡೋಣ ನೀನ್ ಕೊಡ್ತೀನಿ ಅನ್ನೋ ಅಂತದ್ ಹೇಳು ಅದಕ್ಕೇನಂತೆ ಅಂತ ಹೇಳ್ದೆ. ಹೇಳ್ದೇನೋ ಅಮೌಂಟ್ ಈಗ ನಾನು ಹೇಳ್ದೇನ್ ಗೊತ್ತಾ, ಅಲ್ಲಿ ಅರ್ಧ ಕಡ್ದನು ಕೊಡದೇ ಮಾಡ್ದೇನೆ, ಏನು ಮಾಡಕ್ ಆಗಲ್ಲ ಅಂತ ಹೇಳಿದಿನಿ. ಅಡ್ಜಸ್ಟ್ ಮಾಡ್ಲಿ ಏನೋ ಒಂದ್ ಇದ್ ಮಾಡಿ ಕೊಡ್ತೀನಿ, ಕೊಟ್ಬಿಟ್ಟು ಹೋಗಿ ಅಂತ ಹೇಳಿ ನೆನ್ನೆ ಕೊಡ್ತೀನಿ ಅಂತಂದ್ರು, ನೆನ್ನೆನೂ ಕೊಡ್ಲಿಲ್ಲ. ಈಗ ಫೋನ್ ಮಾಡ್ತಾ ಇದ್ದೀನಿ 10 ಗಂಟೆ ಬಂದ್ರಿ, 10:30 ಏನೋ ಆಯ್ತು, ಇನ್ನು ಬಂದೇ ಇಲ್ಲ ಅವರು. ಇಲ್ಲ ಬರ್ಬೋದಲ್ಲ ಇವ್ರು. ನಾನ್ ಹೇಳ್ದಾಗ ಈಗ ದುಡ್ಡು ಕೊಡಕ್ ಮುಂಚೆನೆ ಇವ್ರು ಹತ್ಕೊಂಡಿಲ್ಲ, ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂತಾರೆ. ಇವ್ರು ಕೊಡಕ್ ಒಂದು 20,000 ರೂಪಾಯಿ ನಾವು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಏನ್ ಮಾಡೋದ್ ಹೇಳಿ? ಡಾಕ್ಯುಮೆಂಟ್ ನೀನು ಈ ಸತ್ ಮಾಡ್ಕೊಡೋದು ನಿನ್ ಜವಾಬ್ದಾರಿ. ಡಾಕ್ಯುಮೆಂಟ್ ದಾಖಲಾತಿ ಕೊಟ್ಟು ಅಳ್ಗೊಂದ್ ಧೈರ್ಯ ಅಲ್ವಾ? ಒಂದು ಕೊಟ್ಟಿದೀನಲ್ಲ ಜೆರಾಕ್ಸ್ ಕೊಟ್ಟಿದೀನಿ, ಅಲ್ಲ ಜೆರಾಕ್ಸ್ ಕೊಟ್ಟಿದ್ದೀನಿ, ಫೋನ್ ಕಳ್ಸಿದೀನಲ್ಲ. ನೀನ್ ಜೆರಾಕ್ಸ್ ಕೊಟ್ಟಿಲ್ಲ, ಫೋನ್ ಕಳ್ಸೋ ಅಂದ್ರೆ ನೀನು ಒಂದಿಲ್ಲಪ್ಪ ನಿನ್ನೆ. ನೆನ್ನೆ ಫೋನ್ ಕಳ್ಸಿದೀನಿ, ಫೋನ್ ಬಂದ್ರೆ ಒರಿಜಿನಲ್ ಇಲ್ದ ಫೋನ್ ಬರುತ್ತಾ? ನೀನು ಹೇಳಿ. ಹಾ ಒಂದ್ ಕಾಪಿ ಕೊಡ್ಸಕ್ ಹೇಳೋ ಅಂತ ಅವ್ರ ಹೇಳಿ. ಕೊಡ್ತೀನಿ ಕೊಡ್ತೀನಿ, ಕಾಪಿ ಕೊಡಿಸ್ತೀನಿ. ದುಡ್ಡು ಕೊಡ್ತಾರ ಅದಕ್ಕೊಂದ್ ಕಾಪಿ ಕೊಟ್ಟು ಒಂದ್ ಧೈರ್ಯ ಬರ್ಲಿ. ಆಯ್ತು 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 ಹೇಳ್ತೀನಿ. ಎರಡು ಪರಿವಾರದ ತಗೊಂಡ್ ಇನ್ನೊಂದು ಇನ್ನೊಂದಿದ್ದ ನಿಮ್ ಮಾಡ್ತವ್ರು ಮುಗಿತು. ಸರಿ ಸರಿ ಸರ್. ಏನ ಏನು ಸರ್ ನಂಚಿ ಏನಕ್ಕ ನಾವು ಈ ಸೊತ್ತುಗಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಎಲ್ಲ ನಾವೇ ಮಾಡ್ತೀವಿ. ಈ ಸೊತ್ತಿಂದ ಪ್ರತಿಯೊಂದು ನೀವು ಮಾಡ್ತೀರ? ಏನಾಗಿದೆ ಎಪ್ಸಲ ನೀವು ಮಾಡ್ತೀವ ಪೀಡೆ ಮೊದ್ಲು ಪೀಡೆ ಹೋತ ಅವ್ರು ಬೆರಕವ ಮಾಡ್ಕೊಡಲ್ಲ ಅವರು ಅಂದ್ರೆ. ಸರಿ ಕೆಲಸ ಮಾಡೋರು ವಿದೇಶ ಎಪ್ಸಲ್ಲಿ. ಸರಿ ಸರಿ ನೀವೇನ್ ಹೇಳ್ತೀರ ಹಂಗೆ ನೀವ್ ಹೇಳ್ದಾಗ ನಾನು ನಡೀತೀನಿ. ಎಷ್ಟು ಸಿಗುತ್ತೆ ಈ ಸೊತ್ತು? ಈ ಸೊತ್ತು ಏನಿದೆ ಒಂದ್ 25 ದಿವಸ ಬೇಕು. ನಿಮ್ಗೆ ನಾಳೆಗೆ ಗೊತ್ತೇ ಲೇಟ್ ಹೇಳಿ ಬೇಗ ಮಾಡ್ಕೊಟ್ರೆ ಬಹಳ ಒಳ್ಳೇದು. ಅದಕ್ಕೆ ಹೇಳೋದು ಎಸ್ ನೋಡಿ, ಆರ್ ಎಸ್ ದೊಡ್ಡಿ ಆಶ್ರಯ ಯೋಜನೆಯ ಬಡಾವಣೆಯಲ್ಲಿ ಸೈಟ್ಗಳು ಇದಾವೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಈ ಒಂದು ಅಕ್ರಮ ದಂಧೆ ನಡೆದಿದೆ. ನೋಡಿ, ಈತ ಬ್ರೋಕರ್, ನಕಲಿ ಬ್ರೋಕರ್ ಈತ. ಇವನ್ ಮಾತಾಡ್ತಾ ಇರೋದಲ್ಲಿ ಈತನೆ ನೀವು ಆಡಿಯೋನ ಕೇಳಿದ್ರಿ. ದುಡ್ಡು ಬೇಗ ಕೊಟ್ಬಿಟ್ರೆ ಜಾಗ ನಿಮ್ಮದಾಗುತ್ತೆ, ಈ ಸ್ವತ್ತು ಕೂಡ ಮಾಡಿಸ್ಕೊಡ್ತೀನಿ. ಸಾಹೇಬ್ರು ಬೈತಿದ್ದಾರೆ ನಮಗೆ, ಆದಷ್ಟು ವ್ಯವಹಾರ ಬಗೆಹರಿಸ್ಕೊಳ್ಳಿ ಅಂತ ಆಡಿಯೋದಲ್ಲಿ ಮಾತನಾಡಿರೋದು.
ಆದ್ರೆ ಇದೆಲ್ಲವನ್ನ ವಿಷಯ ಹಿಂಗೆ ಮಾರಾಟ ಆಗ್ತಾ ಇದಾವಲ್ಲ ಈ ಜಾಗಗಳು, ವಸತಿ ಸಚಿವರಿಗೆ ಈ ವಿಷಯ ತಿಳಿದು ಸುಮ್ಮನಿದ್ದಾರ ಅಥವಾ ಹೇಗೆ? ಇಷ್ಟೊಂದು ಸರ್ಕಾರಿ ಜಾಗಗಳು ದಿನದಿಂದ ದಿನಕ್ಕೆ ನೋಡಿ ಇಲ್ಲಿ 40-60 ಸೈಟ್ ಅಂದ್ರೆ 40-60 ಸೈಟ್ ಇಲ್ಲಿ ಮಾರಾಟ ಆಗ್ತಿದ್ದಾವೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಇವ್ರು ಮಾಡಿರುವಂತಹ ಕೆಲಸ ಏನಂತಂದ್ರೆ ಈ ಹಕ್ಕುಪತ್ರದಲ್ಲಿ ಜಿಲ್ಲೆಯನ್ನೇ ಬದಲಾಯಿಸಿ ನಕಲಿ ಪಾಂಡಿತ್ಯ ಪುರುಷರು ನೋಡ್ರಿ, ಜಿಲ್ಲೆಯನ್ನೇ ಇವರು ಬದಲಾಯಿಸಿ ಕೊಡ್ತಾ ಇದ್ದಾರೆ ಹಕ್ಕುಪತ್ರಗಳಲ್ಲಿ. ಇದರ ಜೊತೆಗೆ 1 ಲಕ್ಷ ಕೊಡಬೇಕು, 1 ಲಕ್ಷ ಕೊಟ್ರೆ ಹಕ್ಕುಪತ್ರದಲ್ಲಿ ಜಿಲ್ಲೆಯನ್ನ ಬದಲಾಯಿಸಿಕೊಡ್ತಾರೆ. ಇದು ಚಾಮರಾಜನಗರ ಜಿಲ್ಲೆಗೆ ಸೇರಿದ ಜಾಗನ ಅಥವಾ ಮೈಸೂರಿಗೆ ಸೇರಿದ ಜಾಗನ ಅನ್ನೋದು, ಮೈಸೂರು ಜಿಲ್ಲೆಗೆ ಸೇರಿರುವಂತಹ ಜಾಗ ಅನ್ನೋದು ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸರ್ಕಾರಿ ಆಶ್ರಯ ಯೋಜನೆಯ ನಿವೇಶನ ಅಕ್ರಮ ಮಾರಾಟ ಜಾಲ ಪತ್ತೆಯಾಗಿದೆ. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ಸರ್ಕಾರಿ ಆಶ್ರಯ ಯೋಜನೆಯ ನಿವೇಶನಗಳು ಮಾರಾಟ ಮಾಡ್ತಾ ಇದ್ದಾರಲ್ಲ ಖದೀಮರು, ಹೇಗೆ ಸಾಧ್ಯ ಆಯ್ತು ಇದು ಅಂತ? ಅಂದ್ರೆ ಇಷ್ಟೊಂದು ಈಸಿಯಾಗಿ ದಂಧೆ ಮಾಡ್ತಾ ಇದ್ದಾರಲ್ಲ ಇವರು, ಇದರ ಹಿಂದೆ ಯಾರ ಕೈವಾಡ ಇರಬಹುದು? ಸ್ಮಿತಾ, ಈಗ ಚಾಮರಾಜನಗರ ಜಿಲ್ಲೆ ಏನು ಅಣೂರು ಪಟ್ಟಣ ಪಂಚಾಯತ್ನಲ್ಲಿ ಏನು ಇದೆ ಅವ್ಯವಹಾರ ಬೆಳಕಿಗೆ ಬಂದಿದೆ. ಈಗ ಈಗ ಒಬ್ರು ಸಮಾಜ ಸೇವಕರು ಲಕ್ಷ್ಮೀ ಮಹೇಶ್ ಅನ್ನೋರಿಗೆ ಒಬ್ರು ಒಂದು ದೂರನ್ನ ಕೊಡ್ತಾರೆ. ಏನಂದ್ರೆ ಇಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಶ್ರಯ ಯೋಜನೆ ನಿವೇಶನ ಹಕ್ಕುಪತ್ರ ವಿತರಣೆ ಕೊಡ್ಲಿಕ್ಕೆ ಒಬ್ರು 1 ಲಕ್ಷವನ್ನ ಕೇಳ್ತಾ ಇದ್ದಾರೆ. ಅಲ್ಲಿ ಹಕ್ಕುಪತ್ರವನ್ನ ನಮ್ಗೆ ನಿವೇಶನವನ್ನ ಮಂಜೂರು ಮಾಡಿ 1 ಲಕ್ಷ ಕೊಟ್ರೆ ನಮ್ಮ ಹೆಸರಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಫಸ್ಟ್ ಅಟೆಂಪ್ಟ್ ಆಗಿ 50,000 ಮುಂಗಡ ಹಣವನ್ನ ಕೇಳ್ತಾರೆ. ಯಾರು ಈ ಸರ್ದಾರ್ ಅನ್ನೋ ವ್ಯಕ್ತಿ 50,000 ಮುಂಗಡ ಹಣವನ್ನ ಕೇಳಿದಾಗ ಅವರು 10,000 ಕೊಟ್ಟು ಬಂದಿರ್ತಾರೆ. ಕೊಟ್ಟು ಬಂದಾಗ ಈ ಮಾಹಿತಿ ಸಿಕ್ಕಿದ ಮೇಲೆ ಲಕ್ಷ್ಮೀ ಮಹೇಶ್ ಅವರು ಅವ್ರನ್ನ ಭೇಟಿಯಾಗಿ ಅವ್ರನ್ನ ಖುದ್ದಾಗಿ ಒಂದು ಜಾಗಕ್ಕೆ ಕರ್ಸ್ಕೊಂಡ ನಂತರ ಈ ಪಟ್ಟಣ ಪಂಚಾಯತಿ ಏನೇನು ಅವ್ಯವಹಾರಗಳು ನಡೀತಾ ಇದಾವೆ, ನಿವೇಶನ ಹಂಚಿಕೆಗೆ ಈಗ ಹಕ್ಕುಪತ್ರ ವಿತರಣೆ ಎಷ್ಟೆಷ್ಟು ಹಣವನ್ನ ಪಡೆದಕ್ಕೆ ಇವರು ದುಂಬಾಲು ಬಿದ್ದಿದ್ದಾರೆ ಅನ್ನೋ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಅಸ್ಮಿತಾ, ಅಲ್ಲ ಶಿವಕುಮಾರ್, ಈಗ ಹಕ್ಕುಪತ್ರದಲ್ಲಿ ಈ ಜಿಲ್ಲೆನೇ ಇವರು ಬದಲಾಯಿಸಿ ಕೊಡ್ತಾ ಇದ್ದಾರಲ್ಲ, ಯಾಕೆ ಏನು ಅಂತ ಅವ್ರ ಸ್ಕೆಚ್ ಏನಾಗಿರ್ಬೋದು ಅಂತ? ಇಲ್ಲಿ ಅಂದ್ರೆ ಚಾಮರಾಜನಗರ ಜಿಲ್ಲೆಗೆ ಸೇರಿದ್ದ ಅಥವಾ ಇದು ಮೈಸೂರಿಗೆ ಸೇರಿದ ಜಾಗನ ಅಂತ? ಸ್ಮಿತಾ, ಇದು 1991-92 ಒಂದು ಹಕ್ಕುಪತ್ರ ವಿತರಣೆಯನ್ನ ಮಾಡಿರ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಏನಂದ್ರೆ ಆ ಸಂದರ್ಭದಲ್ಲಿ ಏನು ಅಣೂರು ಇವೆಲ್ಲ ಮೈಸೂರು ಜಿಲ್ಲೆಗೆ ಸೇರಿದಂಗಿತ್ತು. ಆ ಸಂದರ್ಭದಲ್ಲಿ 1991-92 ಇವರು ಇವಾಗ ಹಕ್ಕುಪತ್ರ ವಿತರಣೆ ಮಾಡ್ಲಿಕ್ಕೆ ಏನ್ ಮಾಡಿದ್ರೆ ಮೈಸೂರು ಜಿಲ್ಲೆ ಅಂತ ಹಾಕಿದ್ದಾರೆ. ಈಗ ಚಾಮರಾಜನಗರ ಜಿಲ್ಲೆ ಬರುವಂತ ಅಣೂರ್ ಅಣ್ಣ ಇವರು ಮೈಸೂರು ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ ಒಂದು ಹಕ್ಕುಪತ್ರವನ್ನು ಅವರು ವಿತರಣೆ ಮಾಡಿದ್ರೆ ನೀವು ಅಲ್ಲಿ ಗಮನಿಸಬಹುದು, ನಮ್ಮ ಹತ್ರ ಅದು ಲಭ್ಯವಾಗಿದೆ ಸ್ಮಿತಾ. ಯಾಕಂದ್ರೆ ಇವರು ಎಷ್ಟು ಸೈಟ್ಗಳು ಇದ್ವು ಅಲ್ಲಿ, ಅಲ್ಲಿ 100-175 ಹೆಚ್ಚು ನಿವೇಶನಗಳು ಇದಾವೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಈಗಾಗಲೇ ಅಲ್ಲಿ ನೋಡಿ ಅಣೂರು ಪಟ್ಟಣಪತಿ ವ್ಯಾಪ್ತಿಗೆ ಏನ್ ಒಳಪಟ್ಟಿದೆ, ಆರ್ ಎಸ್ ದುಡ್ಡಿ ಗ್ರಾಮದ ಆಶ್ರಯ ಯೋಜನೆ ನಿವೇಶನಗಳನ್ನ ಹಲವಾರು ಬಾರಿ ಅಲ್ಲಿ ಗೊಂದಲಗಳು ಸೃಷ್ಟಿಯಾಗಿತ್ತು. ಈಗ ನ್ಯೂನತೆಯನ್ನ ಸರಿಪಡಿಸುವವರಿಗೆ ತಾತ್ಕಾಲಿಕವಾಗಿ ಯೋಜನೆ ನಿವೇಶನ ಖಾತೆಯನ್ನ ಪ್ರಕ್ರಿಯೆ ತಡೆಹಿಡಬೇಕು ಅಂತ ಹೇಳಿ ಒಂದು ಆದೇಶನೂ ಆಗಿತ್ತು ಸ್ಮಿತಾ. ಆದ್ರೆ ಆ ಆದೇಶಕ್ಕೆ ಏನು ಇಲ್ಲಿ ಕಿಂಚಿತ್ತು ಬೆಲೆ ಇಲ್ಲ ಅಂತ ಅನಿಸ್ತಾ ಇದೆ. ಇವರು ಬಡವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಈಗ ಹಣ ವಸೂಲಿಗೆ ನಿಂತಿದ್ದಾರೆ ಸ್ಮಿತಾ. ಶಿವಕುಮಾರ್, ಇಲ್ಲಿ ಸಾಹೇಬನಿಂದ ಸರ್ದಾರನಿಂದ ಇದು ವ್ಯವಹಾರ ಇಲ್ಲಿ ಕ್ಲಿಯರ್ ಮಾಡ್ಕೊಳ್ತಿದ್ದಾರೆ, ಆ ಸಾಹೇಬ ಯಾರು ಅನ್ನೋದು ಏನಾದ್ರೂ ಮಾಹಿತಿ ಲಭ್ಯವಾಗಿದೆಯಾ? ಈಗ ಅಣೂರು ಪಟ್ಟಣ ಪಂಚಾಯತಿಯಲ್ಲಿ ಈ ಸರ್ದಾರ್ ಅನ್ನೋ ವ್ಯಕ್ತಿ ಹೇಳೋ ಪ್ರಕಾರ ಸಾಹೇಬರು ನಮಗೆ ಬೈತಾ ಇದ್ದಾರೆ, 1 ಲಕ್ಷ ಹಣವನ್ನ ಕೊಡ್ಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಅಟ್ ಲೀಸ್ಟ್ ಅವರು ಅರ್ಧ ಅಮೌಂಟ್ ಆದ್ರೂ ಕೊಡ್ಬೇಕಾಗಿತ್ತು, ಒಂದು ಮುಂಗಡವಾಗಿ ಒಂದು 50,000 ಅಮೌಂಟ್ ಕೊಟ್ಟಿದ್ರೆ ನನ್ನ ಸಾಹೇಬರಿಗೆ ಹೇಳ್ತಾ ಇದ್ದೆ, ಇವಾಗ ನಮ್ಗೆ ಅವರು ಬೈತಾ ಇದಾರೆ. ಈಗ ಈ ತರ ಆದ್ರೆ ವ್ಯವಹಾರ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಇವನು ಅಲ್ಲಿ ಒಬ್ಬ ಬ್ರೋಕರ್ ಅಂತ ತಾನೇ ಒಪ್ಕೊಂಡಿದ್ದಾನೆ. ವಸತಿ ಸಚಿವರಿಗೆ ಗಮನಕ್ಕೆ ತಂದಿದ್ದೀರಾ? ಈಗ ವಸತಿ ಸಚಿವರು ಗಮನಕ್ಕೆ ತರೋಕೆ ನಾವು ಮುಂಜಾನೆ ಅವ್ರಿಗೆ ಒಂದು ಕರೆಯನ್ನ ಮಾಡಿದ್ವಿ, ಆದ್ರೆ ಕರೆ ಸ್ವೀಕರಿಸಲಿಲ್ಲ. ಹಾಗಾಗಿ ಈಗ ಏನು ಸಿಇಒ ಗಾಯತ್ರಿ ಅವರಿದ್ದಾರೆ ಮತ್ತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಈಗ ಡಿ ಎಸ್ ರಮೇಶ್ ಅವರು ಹೊಸದಾಗಿ ಬಂದಿದ್ದಾರೆ. ಏನಾದ್ರೂ ಮುಂದೆ ಈಗ ಹೊಸದಾಗಿ ಬಂದಿರೋದ್ರಿಂದ ಈ ರೀತಿಯ ಏನು ಈಗ ಈ ಜಾಲದ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದನ್ನ ಏನಾದ್ರು ತನಿಖೆ ನಡೆಸಿ ಬಿಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದ ಒಂದು ಕಾದ್ ನೋಡ್ಬೇಕಾಗಿದೆ. ಎಸ್, ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಲ್ಲಿ ಈ ಸಮಾಜ ಸೇವಕಿ ಲಕ್ಷ್ಮೀ ಮಹೇಶ್ ಅವ್ರಿಗೆ ಫೋನ್ ಬರುತ್ತಂತೆ. ಈ ಮೂಲಕ ಈ ಒಂದು ಮಾಹಿತಿ ಲಭ್ಯವಾಗಿದೆ ಅಮೋಕ್ ಟಿವಿಗೆ. ನೋಡಿ, ಇಂತಹ ನಕಲಿ ದಂಧೆಗಳು ನಡೀತಾ ಇದಾವಲ್ಲ ಇಲ್ಲಿ, ಏನು ಅಂದ್ರೆ ಈಗ ಸಡನ್ ಆಗಿ ಹೇಳ್ಬೇಕು ಅಂತಂದ್ರೆ ಸರ್ಕಾರಿ ಜಾಗಗಳು ಕೂಡ ಬಿಡ್ತಾ ಇಲ್ಲ ಖದೀಮರು. ನೋಡಿ, ಎಲ್ಲೆಲ್ಲ ಏನೇನೋ ಆಗ್ತವಂತೆ, ಆದ್ರೆ ಇಂತಹ ಸರ್ಕಾರದ ಜಾಗ ಕೂಡ ಇಲ್ಲಿ ಪೋಲ್ ಮಾಡ್ತಿದ್ದಾರೆ ಇವರು. ಅದು ಹಕ್ಕುಪತ್ರವನ್ನ ಅದರಲ್ಲಿ ಜಿಲ್ಲೆನ ಬದಲಾಯಿಸಿ ನಕಲಿ ಹಕ್ಕುಪತ್ರವನ್ನ ಮಾಡಿ
ಜಾಗವನ್ನ ಮಾಡ್ಕೊಡ್ತಾ ಇದ್ದಾರಂತೆ ಗ್ರಾಹಕರಿಗೆ. ಈ ಸಾಹೇಬ ಯಾರು, ಆ ಸಾಹೇಬನ ಮುಂದೆ ಇಟ್ಕೊಂಡು ಸರ್ದಾರ ಇದ್ದಾನೆ, ಆ ಸರ್ದಾರನಿಂದ ವ್ಯವಹಾರ ನಡೀತಾ ಇದೆ ಇಲ್ಲಿ ನೋಡಿ. ಈತ ಸರ್ದಾರ, ಇವನ ಮೂಲಕ ಸಾಹೇಬನಿಗೆ ದುಡ್ಡು ಹೋಗ್ತಾ ಇದೆ. 1,00,000 ಕೊಟ್ರೆ ಮುಗಿತು, ನಿಮ್ ಕೆಲ್ಸ ಆಗುತ್ತೆ ಅನ್ನೋದು ಈ ಸರ್ದಾರ ಹೇಳಿರುವಂತಹ ಆಡಿಯೋ ಕೂಡ ಈಗ ನೀವು ನೋಡಿದ್ರಿ. ಸರ್ಕಾರಿ ಆಶ್ರಯ ಯೋಜನೆ ನಿವೇಶನದ ಅಕ್ರಮ ಮಾರಾಟದ ಜಾಲಪತ್ತೆಗಳು ಈಗ ಬಯಲಿಗೆ ಇಳಿತಿದೆ. ನಿಮ್ಮ ಅಮೋಕ್ ಟಿವಿ ಕೇವಲ 1,00,000 ನಿವೇಶನ ಕೊಡ್ತಾರಂತೆ ನೋಡಿ. ಇಂತಹ ದಂಧೆಗಳು ಇಲ್ಲಿ ನಡೀತಾ ಇದಾವಲ್ಲ. ಡಿ ಸಿ ಆಗಿರ್ಬೋದು, ಚಾಮರಾಜನಗರದ ಡಿ ಸಿ ಸಿ ಒ ಅವರು, ಹಾಗೆ ವಸತಿ ಸಚಿವರು, ಇವರೆಲ್ಲ ಇದನ್ನ ಮಾಹಿತಿ ಕಲೆ ಹಾಕಬೇಕು. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ಮೀಟಿಂಗ್ ಆಗಬೇಕು. ಮೀಟಿಂಗ್ ಆದರೆ ಇಂತಹ ವ್ಯವಹಾರಗಳು ಇಲ್ಲಿ ಆಗ್ತಿರ್ಲಿಲ್ಲ. ಪ್ರತಿಯೊಂದು ಕೂಡ ಮೀಟಿಂಗ್ ಆದಾಗ ಪ್ರತಿಯೊಂದು ದಾಖಲೆಗಳನ್ನ ಇವರು ಪರಿಶೀಲನೆಯನ್ನು ನಡೆಸಿದಾಗ ನಂಬರ್ ಇಲ್ಲ, ಸ್ವಿಚ್ ಆಫ್ ಫೋನ್. ಇನ್ನು ಒಂದು ಕಮ್ಮಿ ಬೆಲೆ ಸೈಟ್ ಸಿಗ್ತದೆ, ಮಾಡ್ಕಾಕ್ರು ಮಾಡ್ಕೊಡ್ತಿದ್ರು. ರೆಡಿ ಮಾಡ್ಕೊಬಿಡ, ಹೋಗಿ ತಗೋ, ರೆಡಿ ಮಾಡ್ಬೋದ. ಹತ್ತು ಸಾವಿರಕ್ಕೆ ಕೊಡಲ್ಲಂತೆ ಅವ್ರ ಪಂಚಾಯಿತಿಯಲ್ಲಿ ಅಮೌಂಟ್ ಕೊಟ್ಟರೆ ಅಚ್ಚಬರೋದು ಪತ್ರ ಅವ್ರಿಗೆ. ಅವ್ರು ನಮಗೂ ನಿಮ್ಗೆ ವಿಶ್ವಾಸ ಚೆನ್ನಾಗೈತೆ, ನಿಮ್ದೇನೈತೆ ಅಮೌಂಟ್ ಕೊಟ್ಟರೆ ಅವ್ರು ಕೊಡ್ತಾರೆ ನಮ್ಮ ಕೈಗೆ. ಅವ್ರು ಹೇಳ್ತಾರ ನಿಮಗೆ, ಅವ್ರ ಮಾತು ಅರ್ಥ ಆಯ್ತಾರೆ. ಬಸ್ ಕೊಡೋ ಸುಸ್ತಾ ಇದ್ದಂಗೆ ಮಾತಾಡ್ತೀನಿ. ಈ ಸೈಟ್ ಎಷ್ಟು ಅಂತಪ್ಪ? ನಂಬರ್ ಇಲ್ಲ, ಸ್ವಿಚ್ ಆಫ್ ಫೋನ್. ಇನ್ನು ಒಂದು ಕಮ್ಮಿ ಬೆಲೆ ಸೈಟ್ ಸಿಗ್ತದೆ, ಮಾಡ್ಕಾಕ್ರು ಮಾಡ್ಕೊಡ್ತಿದ್ರೆ ಕೊಡಲ್ಲಂತೆ ಅವ್ರ ಪಂಚಾಯಿತಿಯಲ್ಲಿ ಅಮೌಂಟ್ ಕೊಟ್ರೆ ಅಚ್ಚ ಬರೋದು ಪತ್ರ ಅವ್ರಿಗೆ. ಅವ್ರು ನಮಗೂ ನಿಮ್ಗೆ ವಿಶ್ವಾಸ ಚೆನ್ನಾಗೈತೆ, ನಿಮ್ದೇನೈತೆ ಅಮೌಂಟ್ ಕೊಟ್ರೆ ಅವ್ರು ಕೊಡ್ತಾರೆ ನಮ್ಮ ಕೈಗೆ. ಅವ್ರು ಹೇಳ್ತಾರ ನಿಮಗೆ, ಅವ್ರ ಮಾತು ಅರ್ಥ ಆಯ್ತಾರೆ. ಬಸ್ಲೆ ಕೊಡೋ ಸುಸ್ತಾ ಇದ್ದಂಗೆ. ಈ ಸೈಟ್ ಎಷ್ಟು ಅಂತಪ್ಪ? ಅದಕ್ಕೆ ನಾನು ನಿಮ್ ಕಡೆ ಇಂದೇ ಬಿಡ್ಬೇಕು ಮಾತಾಡ್ತಾನೆ. ಈ ಸೈಟ್ ಎಷ್ಟು ಅಂತಪ್ಪ? ಏನಾಗಿದೆ ಗೊತ್ತಿದ್ರು ನಂಬರ್ ಇಲ್ಲ, ಸ್ವಿಚ್ ಆಫ್ ಫೋನ್. ಇನ್ನು ಒಂದು ಕಮ್ಮಿ ಬೆಲೆ ಸೈಟ್ ಸಿಗ್ತದೆ, ಮಾಡ್ಕೊಡ್ತಿದ್ರು.